ಇನ್ನು ಕಲಬುರಗಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಫೈನಲ್ ಆಗುವ ಚಾನ್ಸಸ್ ಕಂಡು ಬರ್ತಾ ಇದೆ. ಎಸಿಸಿ ಅಧ್ಯಕ್ಷರ ತವರಲ್ಲೇ ಭಿನ್ನಮತ ಸ್ಫೋಟವಾಗಿದೆ. ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ವಿಚಾರಕ್ಕೆ ಜಿದ್ದಾಜಿದ್ದಿ ಶುರುವಾಗಿದೆ. ಕಲಬುರಗಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಫೈಟ್ ಶುರುವಾಗಿದೆ. ಎಸಿಸಿ ಅಧ್ಯಕ್ಷರ ತವರಲ್ಲೇ ಭಿನ್ನಮತ ಸ್ಫೋಟವಾಗಿರತಕ್ಕಂತದ್ದು. ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ವಿಚಾರಕ್ಕೆ ಜಿದ್ದಾಜಿದ್ದಿ. ಮಾಜಿ ಎಂಎಲ್ಸಿ ಅಲ್ಲಮ ಪ್ರಭು ಪಾಟೀಲ್ಗೆ ಟಿಕೆಟ್ ನೀಡದಂತೆ ಪತ್ರ ಹೋಗಿದೆ. ಎಸಿಸಿ ಅಧ್ಯಕ್ಷ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆಯಲಾಗಿದೆ. ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಹೊಸ ಮುಖಕ್ಕೆ ಅವಕಾಶ ಕೊಡಿ, ಈ ಬಾರಿಯೂ ಅಲ್ಲಮ ಪ್ರಭುಗೆ ಟಿಕೆಟ್ ಕೊಟ್ಟರೆ ಗೆಲುವು ಕಷ್ಟ. ವರಿಷ್ಠರಿಗೆ ಪತ್ರವನ್ನು ಬರೆದಿದ್ದಾರೆ ನಾಲ್ವರು ಟಿಕೆಟ್ ಆಕಾಂಕ್ಷಿಗಳು. ಸಂತೋಷ್ ಬಿಲಗುಂದಿ, ಸಂತೋಷ್ ಪಾಟೀಲ ದುಧನಿ, ಕೃಷ್ಣಾಜಿ ಕುಲಕರ್ಣಿ, ಅಶೋಕ್ ಗೂಳಿ, ಇಷ್ಟು ಜನರು ಸಹ ಸುದೀರ್ಘವಾಗಿ ಪತ್ರ ಬರೆದಿದ್ದಾರೆ. ಮೊದಲ ಲಿಸ್ಟ್ ಫೈನಲ್ ಮಾಡೋ ಹೊತ್ತಲ್ಲೇ ಭಿನ್ನಮತ ಸ್ಫೋಟವಾಗಿರ್ತಕ್ಕಂಥದ್ದು ಕಲಬುರಗಿಯಲ್ಲಿ ಕಾಂಗ್ರೆಸ್ಗೆ ಬಿಗ್ ಚಾಲೆಂಜ್ ಆಗಿದೆ. ಕಳೆದ ಬಾರಿ ಕಲಬುರಗಿ ದಕ್ಷಿಣದಿಂದ ಸ್ಪರ್ಧೆ ಮಾಡಿದ್ರು ಪಾಟೀಲ್ ಅವರು, ಸ್ಥಳೀಯರ ನಡೆಯಿಂದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಇದೀಗ ಕಾಂಗ್ರೆಸ್ ನಾಯಕರು. ಹಾಗಾದರೆ ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಈಗ ಭಿನ್ನಮತ ಸ್ಫೋಟವಾಗಿರ್ತಕ್ಕಂಥ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಪರಿಗಣಿಸಲೇಬೇಕು. ಅಲ್ಲಮ ಪ್ರಭು ಪಾಟೀಲ್ಗೆ ಟಿಕೆಟ್ ಕೊಡಬೇಡಿ ಅಂತ ಇದ್ದಾರೆ ನಾಲ್ವರು ಆಕಾಂಕ್ಷಿಗಳು. ಅಂದರೆ ಇಂಡೈರೆಕ್ಟ್ಲಿ ಅವರು ತಮಗೆ ಕೊಡಿ ಅಂತ ಅವರು ಆಗ್ರಹಿಸ್ತಾ ಇರತಕ್ಕಂಥದ್ದು. ಎಐಸಿಸಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ. ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಚೇಂಜ್ ಮಾಡಿ, ಅಲ್ಲಮ ಪ್ರಭು ಅವರಿಗೆ ಬೇಡ ಟಿಕೆಟು, ನಮಗೆ ಕೊಡಿ ಅಂತ ನಾಲ್ವರು ಆಕಾಂಕ್ಷಿಗಳು ಪತ್ರವನ್ನು ಬರೆದಿದ್ದಾರೆ. ಬಿಲಗುಂದಿ ಸಂತೋಷ್ ಪಾಟೀಲ್ ದುಧನಿ ಕೃಷ್ಣ ಸಂತೋಷ್ ಪಾಟೀಲ್ ದುಧನಿ ಮತ್ತು ಕೃಷ್ಣಾಜಿ ಕುಲಕರ್ಣಿ, ಅಶೋಕ್ ಗೂಳಿ, ಇಷ್ಟು ಜನರು ಸಹ ಪತ್ರ ಬರೆದು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ.